ಶಾಕಿಂಗ್ ಏನಪ್ಪಾ ಅಂದ್ರೆ ನಮ್ಮ ಸದಾನಂದ ಗೌಡ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಲಾ ಮಿನಿಸ್ಟರ್ ಆಗಿದ್ದಾರೆ ಅವರು ಪಕ್ಕದಲ್ಲಿ ಕೂತಿದ್ದಾರೆ ಸಿಟಿ ರವಿ ಪಕ್ಕದಲ್ಲಿ ಕೂತಿದ್ದಾರೆ ಅವರು ನಾನೇ ನಾಣ ಕೊಳ್ಳ್ರಿ ಅಂತ ಹೇಳ್ತಾರೆ ಏನ್ ಹೇಳಿದ್ರು ನಾವು ನಾಣ ಕೊಡ್ಬೇಕಂತ ಸದಾನಂದ ಗೌಡ್ರೆ ಇವತ್ತು ಲಾ ಮಿನಿಸ್ಟರ್ ಇವತ್ತು ಚೀಫ್ ಮಿನಿಸ್ಟರ್ ಯಾವಾಗಲೂ ನಮಗೆ ನಗ್ನಗ್ತಾನೆ ಇರ್ತೀರಿ ನೀವು ನಾನು ಹೇಳಕೋಬೇಕಾ ನಿಮ್ ಓಟ್ ಅಂತ ಹೇಳಕೋಬೇಕಾ ಹೇಳಿ ನೀವು ನಾಣ ಕೊಡಿ ಅಂತ ನಾನು ಹೇಳುದಿಲ್ಲ ಪಾಪ ಬೇಡ ನಾವು ಹೇಳಕೋಬೇಕು ನಿಮ್ಗೆ ಯಾರು ಓಟ್ ಹಾಕಿದ್ರು ಅವ್ರನ್ನ ಹೇಳಕೋಬೇಕಾ ಹೇಳಿ ನೀವು ಅವ್ರಿಗೆ ಕೊಡ್ಲಿಲ್ಲ ಅಂತೇಳಿ ಅವರೇ ನಾನು ಹೇಳಕೋಬೇಕಾ ಏನಿದು ಏನ್ ಈ ಜನ ನಗ್ತಾ ಇದಾರೆ ಎಲ್ಲ ಹೊರಗಡೆ ರಾಜ್ಯವರು ಹೊರಗಡೆ ದೇಶದವರು ಏನಪ್ಪ ನಿಮ್ಮ ಲೀಡರ್ಗೆ ಯಾಕೆಂದ್ರೆ ಸೆಂಟ್ರಿಗೆ ಹೋಗ್ಬಿಟ್ಟು ನಾವೇನೋ ನಮ್ಮ ಸ್ಟೇಟ್ ಅವರು ಈಗ ಪ್ರೈಮ್ ಮಿನಿಸ್ಟರ್ ಅವ್ರ ಸ್ಟೇಟ್ ಅಂದ್ಬಿಟ್ಟು ಅವರು ಹೋಮ್ ಮಿನಿಸ್ಟರ್ ಸೇರಿ ಎಲ್ಲ ಗುಜರಾತ್ಗೆ ಫಸ್ಟ್ ಪ್ರಯಾರಿಟಿ ಕೊಟ್ಬಿಟ್ಟು ಏನೇನು ಬೇಕಲ್ಲ ಕಳಿಸ್ತಾವ್ರೆ ನಮ್ಮ ಸ್ಟೇಟ್ ಇಂದ ಎಲ್ಲ ಹೊರಟೋಯ್ತು ನೀವು ಪಾರ್ಲಿಮೆಂಟಿಕಲ್ ಮಿನಿಸ್ಟರ್ ನೀವು ನಮ್ಮ ರಾಜ್ಯಕ್ಕೆ ಏನೋ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಬಾಯಿ ಮುಚ್ಕೊಂಡು 25 ಜನ ಜೊತೆಲಿ ಏನು ಮಾತಾಡದೆ ನಮ್ಮ ರಾಜ್ಯಕ್ಕೆ ಮಾಡಿದೆ ಇನ್ನ 1% ಇಲ್ಲ ಆಯ್ತಪ್ಪ ಕೋರ್ಟ್ ಇಟ್ ಇಸ್ ನಾಟ್ ಏನೋ ಡ್ಯೂಟಿ ಅಲ್ವಾ ಕೋರ್ಟ್ ಶಾಸಕಾಂಗ ಕಾರ್ಯಾಂಗ ತಪ್ಪಾಡಿದ್ರೆ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಎಷ್ಟು ಸಂದರ್ಭದಲ್ಲಿ ಅವರು ಸುವಮೋಟ ತೆಗೆದುಕೊಂಡು ನಮ್ಗೆ ಬುದ್ಧಿ ಹೇಳಿಲ್ಲ ಅವ್ರು ಏನ್ ತೀರ್ಮಾನ ಮಾಡಿದ್ದೆಲ್ಲ ನಾವು ಲಾ ಅಂತ ಹೇಳ್ತೀವಿ ಸುಪ್ರೀಂ ಕೋರ್ಟ್ ಏನಾರು ಒಂದು ತೀರ್ಮಾನ ಮಾಡ್ಬಿಟ್ರೆ ಅದು ಲಾ ಅಂತ ಹೇಳ್ತೀವಿ ಲಾ ಆಫ್ ದಿ ಲ್ಯಾಂಡ್ ಅಂತ ಆರ್ಟಿಕಲ್ 141 ಪ್ರಕಾರ ಸೊ ಲಾ ಆಫ್ ದಿ ಲ್ಯಾಂಡ್ ಅಂತ ಹೇಳ್ತೀವಿ ಒಬ್ಬ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಳಿದ ಪಕ್ಷದ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಸಿಟಿಂಗ್ ಅಡ್ಜಸೆಂಟ್ ಫಾರ್ಮರ್ ಲಾ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಸರ್ವಜ್ಞನ ಅಂತಂದ್ರೆ ಇಲ್ಲಿವರೆಗೂ ಕೊಟ್ಟಂತ ತೀರ್ಪುಗಳು ಇಲ್ಲಿಗಂಟು ಕೊಟ್ಟಂತ ತೀರ್ಪುಗಳು ಅಂದರೆ ಯಾವುದೋ ಲೆಕ್ಕಕ್ಕಿಲ್ವ ಈಗ ಸ್ಪೀಕರ್ ಕೊಟ್ಟ ತೀರ್ಪುಗಳು ಲೆಕ್ಕಕ್ಕಿಲ್ವ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪುಗಳು ಲೆಕ್ಕಕ್ಕಿಲ್ವ ಇದು ಕಾಂಟೆಂಪ್ಟ್ ಆಫ್ ದಿ ಕೋರ್ಟ್ ಇಟ್ ಅಮೌಂಟ್ಸ್ ಟು ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಇಟ್ ಅಮೌಂಟ್ಸ್ ಟು ದಿ ಕಂಟೆಂಪ್ಟ್ ಆಫ್ ದಿ ನ್ಯಾಯಾಂಗದ ನಿಂದನೆ ಇದೋ ನಮ್ಮ ರಾಜ್ಯದ ನನಗೆ ನಾನು ನನ್ನ ಮಗನ ನಾನು ನ್ಯಾಷನಲ್ಸ್ ಇದು ಇದಕ್ಕೆ ಲಾಗ್ ಸೇರಿಸ್ಬೇಕು ಅಂತಿದ್ದೆ ಅವ್ರು ನನ್ನ ಮಗ ಕೇಳಿದ್ರು ಏನು ಇದಕ್ಕೆ ಬೆಲೆನೇ ಇಲ್ಲ ಇದು ಯಾಕೆ ಸುಮ್ಮನೆ ಅಂತ ಸೊ ಹಂಗೆ ಎಲ್ಲ ಕಡೆ ಇಲ್ಲಿ ನ್ಯಾಷನಲ್ ಲಾ ಸ್ಕೂಲ್ ಇದೆ ಎಲ್ಲ ಜಡ್ಜ್ಗಳೆಲ್ಲ ಪಾಪ ಬಂದು ಅವ್ರ ಮಕ್ಕಳನ್ನ ಬೆಂಗಳೂರಲ್ಲಿ ಸೇರಿಸ್ತಾ ಇದ್ದಾರೆ ಕರ್ನಾಟಕ ಇಸ್ ವೆರಿ ಫೇಮಸ್ ಫಾರ್ ದಿಸ್ ನ್ಯಾಷನಲ್ ಲಾ ಸ್ಕೂಲ್ ಅಂಡ್ ದಿ ಎಷ್ಟು ಜನರ ಪ್ರೊಡ್ಯೂಸ್ ಮಾಡಿದೆ ಲೀಗಲ್ ಎಜುಕೇಶನ್ ಇಂತ ಸಂದರ್ಭ ಎಲ್ಲ ಚೀಫ್ ಮಿನಿಸ್ಟರ್ಗಳಲ್ಲ ಎಷ್ಟು ಜನ ನಮ್ಮ ರಾಜ್ಯದ ಚೀಫ್ ಮಿನಿಸ್ಟರ್ಗಳ ಲಾ ಲಾ ಆಗಿದ್ದು ಬೊಮ್ಮಾಯಿ ಅವರು ಇರ್ಬೋದು ಎಸ್ ಎಂ ಕೃಷ್ಣ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ರಾಮಕೃಷ್ಣ ಹೆಗಡೆ ಇರ್ಬೋದು ಗೆಂಗಲ್ ಹನುಮಂತೇನವರು ವೀರಪ್ಪ ಮೊಯ್ಲಿ ಅವರು ಹಲೋ ಬಂಗಾರಪ್ಪನವರು ವೀರಪ್ಪ ಮೊಯ್ಲಿ ಎಷ್ಟು ಜನ ಚೀಫ್ ಮಿನಿಸ್ಟರ್ಸ್ ಎಲ್ಲ ಲಾ ಮಾಡಿಕೊಂಡು ರಾಜ್ಯದ ಆಳಿದ್ದಾರೆ ಸ್ವಾಮಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರು ಈ ಪ್ರೊಫೆಷನ್ ಈ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ನಾವು ವಿಧಾನಸೌಧದ ಒಳಗಡೆ ತಗಡೆ ಹಾಕೊಂಡಿದ್ದೀವಿ ಮೇಲ್ಗಡೆ ವಿಧಾನಸೌಧದ ಮೇಲೆ ತಗಡೆ ಹಾಕಿದೀವಿ ಹಿಂದೆಗಡೆ ನಮ್ಮ ತಲೆ ಹಿಂದೆ ಅವರು ತೀರ್ಪನ್ನ ಕೊಟ್ರೆ ಅಂಡ್ ಇನ್ ಕರ್ನಾಟಕ ದಿ ಲೆಜಿಸ್ಲೇಚರ್ ಅಂಡ್ ದಿ ಜುಡಿಷಿಯರಿ ಇಸ್ ಫೇಸಿಂಗ್ ಈಚ್ ಅದರ್ we are facing each other judiciary is directing us if you are going to do wrong we are there to look at it anta inta sandarbhadalli ivattu neevu ee ondo angare ee bisila bisila anti vichara uttu court gal yenna decisions kottide avara tirulake mar kottide navella oppkottivo navu so avarna neevu sarvajna anta kelidre mukhyamantrigale ಯು ವಿಲ್ ಹ್ಯಾವ್ ಟು ರಿಪ್ಲೈ ಟು ದಿಸ್ ನೀವು ನಿಮ್ಮ ಸೆಂಟ್ರಲ್ ಪಾರ್ಟಿಯವರು ಉತ್ತರ ಕೊಡಬೇಕು
ನ್ಯಾಯಾಲಯಕ್ಕೆ ಅಗೌರವವನ್ನು ನೀವು ತಂದಿದ್ದೀರಿ. ಒಬ್ಬರಾದ್ರೂ ರಿಗ್ರೆಟ್ಸ್ ಮಾಡುವಂತ ಒಂದು ಅವಕಾಶ ನಾವು ನೋಡಿದ್ವಿ. ವಿ ಆರ್ ಜಸ್ಟ್ ವೇಟಿಂಗ್. ನಾವು ಯಾರು ನಿನ್ನೆ ಬೇಕು ಅಂತ ನಾವು ಮಾತಾಡಲಿಲ್ಲ. ಇವೆರಡು ಸ್ಟೇಟ್ಮೆಂಟ್ ಗಳು ಬಂದ ಕೂಡ ನಾವು ಮಾತಾಡಲಿಲ್ಲ. ನೋಡೋಣ ಏನಾಗ್ತದೆ ಅಂತ. ನಿಮ್ಗೆ ಮಾತಾಡಷ್ಟು ಸೌಜನ್ಯ ಕೂಡ ಇಲ್ವಲ್ಲ. ಲಾ ಮಿನಿಸ್ಟರ್ ಮಾತಾಡಿಲ್ಲ, ಸೆಂಟ್ರಲ್ ಲಾ ಮಿನಿಸ್ಟರ್ ಮಾತಾಡಲಿಲ್ಲ, ಚೀಫ್ ಮಿನಿಸ್ಟರ್ ಮಾತಾಡಿಲ್ವ? ಯಾಕೆ ಪ್ರತಿಯೊಂದು ವಿಚಾರಕ್ಕೆ ಲಾ ಡಿಪಾರ್ಟ್ಮೆಂಟ್ ಹಾಕಿಕೊಂಡಿದ್ದೀವಿ? ಕ್ಲೋಸ್ ಮಾಡ್ಬಿಡಿ ನಿಮ್ ಲಾ ಡಿಪಾರ್ಟ್ಮೆಂಟ್ ನ, ಕೋರ್ಟ್ ಕೂಡ ಕ್ಲೋಸ್ ಮಾಡ್ಬಿಡಿ. ನಿಮ್ಮಲ್ಲೇ ನಿಮ್ಮ ಆಫೀಸಲ್ಲಿ ನ್ಯಾಯ ಮಾಡ್ಕೊಡಿ, ನೀವು ಪಂಚಾಯತಿ ನ್ಯಾಯ ಮಾಡ್ಕೊಡಿ, ಅಮೆಂಡ್ಮೆಂಟ್ ನ ತಂದ್ಬಿಡಿ ನೀವು. ಸೊ ಹಂಗೆ ಇವತ್ತು ಏನು ಹೇಳಿದಿರಲ್ಲ, ಮಾನವನ ಹಕ್ಕುಗಳಿಗೆ ಕಡಿವಾಣ, ನಾಗರಿಕ ಹಕ್ಕುಗಳಿಗೆ ಕಡಿವಾಣ, ಸಂವಿಧಾನ ಸದಾಚಾರಕ್ಕೆ, ಸಂವಿಧಾನವನ್ನ ಕಾಪಾಡಲಿಕ್ಕೆ ನಾವು ವಿಫಲ ಆಗಿದ್ದೀವಿ ಇಂತ ಹೇಳಿಕೆಯಿಂದ. ಇದಕ್ಕೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಬೇಕು. ಕೇಂದ್ರದ ಮಂತ್ರಿಯಾಗಿ ಸದಾನಂದ ಗೌಡರು ನುಚ್ಚಿಕೊಳ್ಳಬಾರದು. ಇದು ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ಎಲ್ಲರಿಗೂ ಇದೆ. ಅಧಿಕಾರ ಇರೋದಕ್ಕೆ ನಿಮ್ನ ಕೇಳ್ತಾರೆ. ಯು ಆರ್ ದ ಸೆಂಟ್ರಲ್ ಮಿನಿಸ್ಟರ್, ಯು ಆರ್ ಮೋರ್ ರೆಸ್ಪಾನ್ಸಿಬಲ್, ಯು ಆರ್ ಅಕೌಂಟಬಲ್, ಯು ಆರ್ ಇನ್ ಚಾರ್ಜ್ ಆಫ್ ದಿಸ್ ಮೆಡಿಸನ್ಸ್, ಪ್ರಿಪರೇಷನ್ ಆಫ್ ದಿ ಮೆಡಿಸನ್, ಕೆಮಿಕಲ್ ಮಿನಿಸ್ಟರ್ ನೀವು. ನಿಮ್ಮನ್ನ ಕೇಳ್ತಾ ಇದ್ದೀವಿ.